ಕಾರ್ನಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸೆಪ್ಟೆಂಬರ್ ಆರನೇ ತಾರೀಕು ಸೋಮವಾರ ಸಂದಲೂಕನು ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಆರು ವಾಕ್ಯಗಳು ಆರರಿಂದ ಹನ್ನೊಂದು ಒಂದು ದಿನ ಯೇಸು ಸ್ವಾಮಿ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಉಪದೇಶ ಮಾಡುತ್ತಿದ್ದರು ಅಲ್ಲಿ ಬಲಗೈ ಬತ್ತಿ ಹೋಗಿದ್ದ ಒಬ್ಬನಾಥ ಇದ್ದನು ಅವನನ್ನು ಸಪದ್ದಿನದಲ್ಲಿ ಸ್ವಸ್ಥಪಡಿಸಿದ್ದಾರೆ ಯೇಸುವಿನ ವಿರುದ್ಧ ತಪ್ಪನ್ನು ಹೊರಿಸಬಹುದೆಂದು ಉದ್ದೇಶದಿಂದ ಧರ್ಮಶಾಸ್ತ್ರಿಗಳು ಮತ್ತು ಪರಿಸಾಯರು ಹೊಂಚು ಹಾಕಿ ನೋಡುತ್ತಿದ್ದರು ಯೇಸು ಅವರ ಆಲೋಚನೆಗಳನ್ನು ಅರಿತು ಬತ್ತಿದ ಕೈ ಉಳ್ಳವನಿಗೆ ಬಂದು ಇಲ್ಲಿ ನಿಲ್ಲು ಎಂದರು ಅವನು ಎದ್ದು ಬಂದು ನಿಂತನು ಆಗ ಯೇಸು ಅವರಿಗೆ ನಾನು ನಿಮಗೊಂದು ಪ್ರಶ್ನೆ ಹಾಕುತ್ತೇನೆ ದಿನದಲ್ಲಿ ಏನು ಮಾಡುವುದು ಧರ್ಮ ಉಳಿತನ್ನೋ ಅಥವಾ ಕೆಡುಕನ್ನೋ ಒಬ್ಬನ ಪ್ರಾಣವನ್ನು ಉಳಿಸುವುದೋ ಅಥವಾ ಅಳಿಸುವುದೋ ಎಂದರು ಅನಂತರ ಸುತ್ತಲೂ ಇದ್ದವರನ್ನೆಲ್ಲರನ್ನು ದಿಟ್ಟಿಸಿ ನೋಡಿ ಬತ್ತಿದ ಕೈ ಉಳ್ಳವನ ಕಡೆಯೇ ತಿರುಗಿ ನಿನ್ನ ಕೈಯನ್ನು ಚಾಚು ಎಂದರು ಅವನು ಚಾಚಿದ ಕೈ ಸ್ವಸ್ಥ ಆಯಿತು ಅವನಾದರೂ ಕ್ರೋಧ ಭರಿತನಾಗಿ ಏಸುವಿಗೆ ಏನಾದರೂ ಮಾಡಬೇಕೆಂದು ತಮ್ಮ ತಮ್ಮೊಳಗೆ ಹೊಂಚು ಹಾಕಿದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೆ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿ ನಿಯಮಗಳು ಕಾನೂನುಗಳು ಇರುವುದು ನಮ್ಮ ಒಳಿತಿಗಾಗಿ ನಾವೇ ಮಾಡಿದ ಒಂದು ಸಂಸ್ಥೆ ಮತ್ತು ಈ ಕಾನೂನುಗಳು ನಮ್ಮ ಜೀವನ ಸುಲಭವಾಗಲು ನಮ್ಮ ಜೀವನಕ್ಕೆ ಅರ್ಥ ಕೊಡಲು ನಾವೇ ಸ್ಥಾಪಿಸಿದ ಸಂಸ್ಥೆಗಳು ಆದರೆ ಇದರ ಉದ್ದೇಶ ಜೀವನವನ್ನು ಸುಗಮಗೊಳಿಸುವುದು ಇತರರ ಮೇಲೆ ಅನುಕಂಪವನ್ನು ತೋರಿಸುವುದು ಪ್ರೀತಿ ಮಾಡುವುದು ಇತರರಿಗೆ ಅನ್ಯಾಯವಾಗದಂತೆ ನೋಡುವುದು ಈ ಕಾನೂನುಗಳಿಗೆ ಇರುವ ಮೂಲ ಉದ್ದೇಶ ಆದರೆ ಕೆಲವೊಮ್ಮೆ ಬೇಲಿಯೇ ಹೊಲ ಮೇಯುತ್ತದೆ ನಾವು ಮಾಡಿದ ಕಾನೂನುಗಳೇ ನಮ್ಮನ್ನು ಗುಲಾಮನನ್ನಾಗಿ ಮಾಡುವಂತಹ ಸಂಸ್ಕೃತಿ ಅನೇಕ ಬಾರಿ ನಾವು ನೋಡ್ತೇವೆ ಶುಭ ಸಂದೇಶದಲ್ಲಿ ನಾವು ಓದ್ತೇವೆ ಸಾಪದ್ದಿನ ಯಹೂದ್ಯರಿಗೆ ಪವಿತ್ರವಾದದ್ದು ಈ ಕಟ್ಟಳೆ ಪ್ರತ್ಯೇಕವಾಗಿ ಸಾಬತ್ ದಿನದಂದು ವಿಶೇಷವಾಗಿ ಯಾವ ಕೆಲಸವನ್ನು ಮಾಡದೆ ದೇವರಿಗಾಗಿ ಮೀಸಲಿಡಲು ದೇವರು ಅನುಗ್ರಹಿಸಿದ ದಿನ ಆದರೆ ಅನೇಕ ಬಾರಿ ಈ ದಿನದ ನಿಜವಾದ ತಿರುಳನ್ನು ಪರಿಸಾಯರು ಮತ್ತು ಶಾಸ್ತ್ರಿಗಳು ಮರೆತು ಹೋದರು ಆ ದಿನ ಕೇವಲ ಬಾಹ್ಯ ಕಾಟಾಚಾರಕ್ಕಾಗಿ ಯಾವ ಕ್ರಿಯೆಯನ್ನು ಕಾರ್ಯವನ್ನು ಮಾಡಬಾರದು ಅಷ್ಟೇ ಮಾಡಿದರೆ ನಾವು ದೇವರಿಗೆ ಏನೋ ದೊಡ್ಡ ತ್ಯಾಗ ಮಾಡಿದ ಹಾಗೆ ಎಂಬ ಭಾವನೆ ಅವರಲ್ಲಿ ಹುಟ್ಟಿತು ಅದಕ್ಕಾಗಿ ಸಂಪತ್ತು ದಿನದಂದು ಯಾವ ಕ್ರಿಯೆಗಳನ್ನು ಯಾವ ಕಾರ್ಯಗಳನ್ನು ಯಾವ ಒಳಿತನ್ನು ಅವರು ಮಾಡಲಿಲ್ಲ ಯಾರಾದರೂ ಮಾಡಿದ್ದಲ್ಲಿಯೂ ಕೂಡ ಅವರಿಗೆ ದಂಡನೆಗೆ ವಿಧಿಸುತ್ತಿದ್ದರು ಅವರನ್ನು ನ್ಯಾಯ ತೀರ್ಮಾನಕ್ಕೆ ಒಳಪಡಿಸುತ್ತಿದ್ದರು ಅದಕ್ಕಾಗಿ ಇವತ್ತು ನ ಶುಭ ಸಂದೇಶದಲ್ಲಿ ಯೇಸು ಸಂಬತ್ತಿನದಂದು ಯಾರನ್ನಾದರೂ ಗುಣಪಡಿಸುತ್ತಾನೋ ಎಂಬುದಾಗಿ ಅವರು ಹೊಂಚು ಹಾಕಿ ನೋಡುತ್ತಿದ್ದರು ಹೀಗೆ ಮಾಡಿದ್ದಲ್ಲಿ ಅವರನ್ನು ದೂಷಿಸಲು ತಪ್ಪು ಹೊರಿಸಲು ಅವರ ಅವಕಾಶವನ್ನು ಕಾಯ್ತಿದ್ದರು ಇದನ್ನು ಅರಿತ ಯೇಸು ಇವತ್ತಿನ ಶುಭ ಸಂದೇಶದಲ್ಲಿ ಹೇಳುತ್ತಾರೆ ನಾನು ನಿಮಗೆ ಒಂದು ಪ್ರಶ್ನೆ ಹಾಕುತ್ತೇನೆ ದಿನದಲ್ಲಿ ಏನು ಮಾಡುವುದು ಧರ್ಮ ಒಳಿತನ್ನೋ ಅಥವಾ ಕೆಡುಕನ್ನೋ ಒಬ್ಬನ ಪ್ರಾಣವನ್ನು ಉಳಿಸುವುದೋ ಅಥವಾ ಅಳಿಸುವುದೋ ಎಂದರು ಸಬತ್ತಿನ ಯಾವುದು ಮಾಡುವುದು ಧರ್ಮ ಉಳಿತೋ ಕಿಡುಕೋ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಸಾಬತ್ತಿನ ತಡೆ ಹಿಡಿಯುತ್ತದೆ ಒಬ್ಬನ ಪ್ರಾಣವನ್ನು ಉಳಿಸಲು ಸಾಬತ್ತಿನ ನಮಗೊಂದು ಅಡ್ಡಗೋಡೆ ಸಾಬತ್ತೆಂಬುವುದು ಇರುವುದೇ ಉಳಿತನ್ನು ಮಾಡಲು ಇನ್ನೊಬ್ಬರನ್ನು ಪ್ರೀತಿಸಲು ಇನ್ನೊಬ್ಬರ ಪ್ರಾಣನ್ನು ಉಳಿಸಲು ಎಲ್ಲವನ್ನು ಮಾಡಿ ಕಡೆಯದಾಗಿ ಒಳಿತೆಂಬುದೇ ಇಲ್ಲದಿದ್ದಲ್ಲಿ ನಾವು ಮಾಡುವ ಪೂಜೆ ಪುರಸ್ಕಾರ ದೇವರಿಗೆ ಸಮರ್ಪಿಸುವ ದಿನ ಎಲ್ಲವೂ ವ್ಯರ್ಥ ಇವೆಲ್ಲ ಇದ್ದಾಗ ನಾವು ಮಾಡುವ ಆರಾಧನೆಗೆ ಪ್ರಾರ್ಥನೆಗೆ ಬಲಿಪೂಜೆಗಳಿಗೆ ಹೊಸ ಅರ್ಥ ಕಲ್ಪಿಸಬಲ್ಲೆವು ನಮ್ಮ ಹೃದಯದಲ್ಲಿ ಪ್ರೀತಿಯಿಲ್ಲ ಆಗ ನಾವು ಮಾಡುವ ಆರಾಧನೆ ಒಂದು ಕೇವಲ ಗಿಳಿ ಬಾಯಿಬಾಟವಾಗ್ತದೆ ವಿನಃ ಅದು ಖಂಡಿತ ನಮ್ಮ ಜೀವನವನ್ನು ಬದಲಾಯಿಸುವ ಒಂದು ಸಾಧನೀಯವಾಗುವುದಿಲ್ಲ ಆಧ್ಯಾತ್ಮಿಕತೆ ಎಂಬುದು ನಾವು ದಿನದಿಂದ ದಿನಕ್ಕೆ ಯಾರಲ್ಲಿ ಪ್ರಾರ್ಥಿಸುತ್ತೇವೆ ಯಾರಲ್ಲಿ ಯಾರಿಗೆ ನಾವು ಆರಾಧನೆಯನ್ನು ಸಲ್ಲಿಸುತ್ತೇವೆ ಆ ವ್ಯಕ್ತಿಯಂತೆ ಮಾರ್ಪಡುವುದು ಕ್ರಿಸ್ತನಂತೆ ಆಗುವುದು ಏನು ಕ್ರಿಸ್ತ ಈ ಪ್ರಪಂಚಕ್ಕೆ ತೋರಿಸದ ದಾರಿಯಲ್ಲಿ ನಡೆಯುವುದು ಇಲ್ಲದಿದ್ದಲ್ಲಿ ನಾವು ಮಾಡುವ ಪೂಜೆ ಪುರಸ್ಕಾರಗಳು ಕೇವಲ ಕಾಟಾಚಾರ ಅಥವಾ ಮೂಢನಂಬಿಕೆಯಾಗಿ ಬಿಡುತ್ತವೆ ಆಧ್ಯಾತ್ಮಿಕತೆ ನಮ್ಮನ್ನು ಪ್ರೀತಿಸಲು ಒಳಿತನ್ನು ಮಾಡಲು ಅನುಕಂಪವನ್ನು ತೋರಿಸಲು ಸತ್ಯದ ದಾರಿಯಲ್ಲಿ ನಡೆಯಲು ಅನ್ಯಾಯವನ್ನು ತಡೆಯಲು ನಮಗೆ ಮಾರ್ಗವಾಗಬೇಕು ಹಾಗೆಯೇ ನಾವು ಮಾಡುವ ಎಲ್ಲ ಒಳ್ಳೆಯ ಕೆಲಸಗಳು ದೇವರ ಕೃಪೆಯಿಂದ ನಮಗೆ ಹರಿದು ಬರಬೇಕು ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ್ ಡಿಕಾಸ್ಟ ದೇವರು ನಿಮ್ಮನ್ನು ಸದಾ ಅರಸಲಿ ವಂದನೆಗಳು ಆಮೇನ್ ಕೊರೋನಾ ರೋಗದಿಂದ ಸೌಖ್ಯಕ್ಕಾಗಿ ಪ್ರಾರ್ಥನೆ ಸಮಸ್ತ ಸೃಷ್ಟಿಯನ್ನು ಪರಿಪಾಲಿಸುವ ಸರ್ವಶಕ್ತ ತಂದೆಯೇ ನೀವೇ ನಮ್ಮ ಸೌಖ್ಯದಾತರು ಕಷ್ಟ ಸಂಕಷ್ಟಗಳಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಮಹಾನ್ ಚೈತನ್ಯ ನೀವು ಇಡೀ ಪ್ರಪಂಚವು ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ದೇಶ ಕೊರೋನಾ ವೈರಸ್ಗೆ ತುತ್ತಾಗಿ ವ್ಯಥಪಡುತ್ತಿರುವಾಗ ವಿಶೇಷವಾಗಿ ನಿಮ್ಮ ಅನುಗ್ರಹವನ್ನು ಕೋರುತ್ತಿದ್ದೇವೆ ನಿಮ್ಮ ಅಮೃತ ಹಸ್ತದಿಂದ ಕೋವಿಡ್ ರೋಗದಿಂದ ಅಸ್ವಸ್ಥರಾಗಿರುವ ಎಲ್ಲರನ್ನೂ ಸ್ಪರ್ಶಿಸಿ ಆಶೀರ್ವದಿಸಿರಿ ಅವರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸ್ಥೈರ್ಯವನ್ನು ಮತ್ತೆ ನೀಡಿರಿ ಈ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುವಲ್ಲಿ ನಮ್ಮ ವಿಜ್ಞಾನಿಗಳ ಪ್ರಯತ್ನಕ್ಕೆ ಸಿಕ್ಕ ಯಶಸ್ವಿಗಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಈ ಲಸಿಕೆ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಲಭಿಸುವಂತಾಗಲಿ ಹಾಗೂ ಕೋವಿಡ್ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನಗೊಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಹಗಲಿರುಳೆನ್ನದೇ ಸೋಂಕಿಗೆ ತುತ್ತಾದವರ ಸೇವೆಯನ್ನು ಮಾಡುತ್ತಿರುವ ಎಲ್ಲ ವೈದ್ಯರನ್ನು ದಾದಿಯರನ್ನು ಸ್ವಯಂ ಸೇವಕರನ್ನು ಹಾಗೂ ಅವರ ಕುಟುಂಬದ ಸದಸ್ಯರನ್ನು ನಿಮ್ಮ ಶಕ್ತಿಯಿಂದ ತುಂಬಿ ಸೋಂಕಿನಿಂದ ರಕ್ಷಿಸಿರಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರಿ ಹಾಗೂ ಆರೋಗ್ಯ ಅಧಿಕಾರಿಗಳು ಜನರ ಒಳಿತಿಗೆ ಪೂರಕವಾದ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತೆ ಅವರಿಗೆ ಸ್ಫೂರ್ತಿ ನೀಡಿರಿ ಕೋವಿಡ್ ರೋಗದಿಂದಾಗಿ ಕೆಲಸ ಕಳೆದುಕೊಂಡಿರುವ ಹಸುವಿನಿಂದ ನರಳುತ್ತಿರುವ ಹಾಗೂ ಕುಟುಂಬದಿಂದ ದೂರವಿರುವವರ ಮೇಲೆ ಕರುಣೆ ತೋರಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ ಕನ್ಯಾಮರಿಯ ವ್ಯಾಧಿಷ್ಠರ ಆರೋಗ್ಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫ್ ವ್ಯಾಧಿಷ್ಠರ ನಂಬಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ